फ्रेंड्स वेलकम बैक टू मई चानल फ्रेंड्स हेगिदी ना चेनी फ्रेंड्स नहीं चेनकी फ्रेंड्स ना बेगे जोड़ी फ्रेंड्स इवग जो ना स्टोर मातीवी याकंद्रे सीजनल जोड़ सकते ना वो वर्षकु जोड़ तक रीति वणमेणिनकाई मत हसी बेने तपल हाकोद्रे हूँ हिड़ोदी नुसी अंतर नुसी सीर अदने मिक्स ना स्टोर मातीवी फ्रेंड्स इवग नानूण बदनेकायन रीति इलेे बदनेकाय बदनेकाय तक यह रीति प्लस आकार कटमको फ्रेंड्स हूँ ऐन गे निगे अदान कटमी नानूर यह रीति हाकी हाकु फ्रेंड्स इला कही आगते बदनेकायी फ्रेंड्स इवग नानूकायकी ससवे जी हाकि बदनेकाय हाकि चेना फ्रई मीनि फ्रेंड्स नहींरू आडे एणेल चेना फ्रई आगे बदनेकायल फ्रेंड्स नोड़ी फ्रेंड्स एले बदनेकाय तकोद्रद कलर आवे चेंज आीज ऐन फ्रेंड्स इतने बदनेकाय सण सण बदनेकाय तक ಐದರಿಂದ 10 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಬೇಕು ನಾನು ಇವಾಗ ಸ್ವಲ್ಪ ಹುಣಸೆ ಹಣ್ಣನ್ನು ಬಿಸಿ ನೀರು ಅಥವಾ ತಣ್ಣೀರಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಈ ರೀತಿ ಕಿವುಚಿ ಬಿಟ್ಟು ನೆನೆ ಇಟ್ಕೊಂತಾ ಇದೀನಿ ಇದಕ್ಕೆ ಹುಣಸೆ ಹಣ್ಣು ಹುಳಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದಮೇಲೆ ನೋಡಬಹುದು ನೀವು ಬ್ರಿಂಜಲ್ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ನಾನು ಇವಾಗ ನಾನು ಇದಕ್ಕೆ ನೀರನ್ನು ಕೂಡ ಆಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನಿಮಗೆ ಹೆಸರು ಜಾಸ್ತಿ ಬೇಕು ರೈಸ್ ಅಲ್ಲಿ ಅಂದ್ರೆ ನೀರು ಇನ್ನು ಜಾಸ್ತಿ ಹಾಕೊಳ್ಳಿ ಫ್ರೆಂಡ್ಸ್ ನಾನು ಬದನೆಕಾಯಿ ಸ್ವಲ್ಪ ಮುಳುಗುವಾಗೆ ನೀರನ್ನು ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಗೂ ಅರಿಶಿನ ಹಾಕಿ ಚೆನ್ನಾಗಿ ಕುದಿಯಲು ಬಿಡಬೇಕು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ಕುದ ಮೇಲೆ ನಾವು ಖಾರಪುಡಿನ ಆಡ್ ಮಾಡಬೇಕು ಇಲ್ಲಂದ್ರೆ ತಳ ಹಿಡಿದು ಬಿಡುತ್ತೆ ಹಾಗಾಗಿ ನಾನಿವಾಗ ಅರಿಶಿನ ಮತ್ತೆ ಉಪ್ಪನ್ನ ಹಾಕಿ ಪ್ಲೇಟನ್ನ ಕ್ಲೋಸ್ ಮಾಡಿದ್ದೀನಿ ಅದನ್ನ ಕುದಿಯಲು ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನಿವಾಗ ರೊಟ್ಟಿ ಮಾಡ್ಕೊಂಡಿದ್ದೀನಿ ರೊಟ್ಟಿ ಮಾಡಿದಾಯ್ತು ಇವಾಗ ಅಂಚು ಕಾದಿದಲ್ವ ಫ್ರೆಂಡ್ಸ್ ಇದನ್ನ ನಾವು ಕಾರಳ ಅಥವಾ ಗುರಳ ಅಂತ ಕರೀತೀವಿ ಅದನ್ನ ನಾನು ಚೆನ್ನಾಗಿ ಈ ತರ ಫ್ರೈ ಮಾಡಿಬಿಟ್ಟು ಪುಡಿನ ಮಾಡ್ಕೊಳ್ತಾ ಇದೀನಿ ಕಾರಳ ಪುಡಿ ಅಂತೀವಿ ನಾವು ಇದು ಫ್ರೆಂಡ್ಸ್ ಬಿಸಿ ಇರುವಾಗಲೇ ನಾವು ಮಿಕ್ಸರ್ಗೆ ಅಥವಾ ಒಳ್ಳಿಗೆ ಹಾಕಿ ರುಬ್ಕೋಬೇಕು ಇಲ್ಲಾಂದ್ರೆ ಈ ಪುಡಿ ಮಾರಿದ ತಕ್ಷಣ ಅಂದರೆ ಬಿಸಿ ಹೋದ ತಕ್ಷಣ ನೀವು ಪೌಡರ್ ಮಾಡೋಕ್ಕೆ ಹೋದರೆ ಅದು ಆಗೋದೇ ಇಲ್ಲ ಹಾಗಾಗಿ ನಾವು ಬಿಸಿ ಇರುವಾಗಲೇ ಮಿಕ್ಸರ್ಗೆ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಎಡವಟ್ಟುಗಳೆಲ್ಲ ಆಗ್ತಾನೆ ಇರುತ್ತೆ ಎಷ್ಟಾಗುತ್ತೋ ಗೊತ್ತಿಲ್ಲ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಬಿಸಿ ಇರೋದ್ರಿಂದ ನೀವು ಕಾರೆಳ್ಳು ಹುರಿದ ತಕ್ಷಣವೇ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಬೇಗನೆ ಈ ರೀತಿ ಸಣ್ಣದಾಗಿ ಪೌಡರಾಗಿ ರೆಡಿಯಾಗುತ್ತೆ ಫ್ರೆಂಡ್ಸ್ ಇದು ಮೊಸರು ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇದು ನಮ್ಮ ಮನೆಗಳಲ್ಲಿ ಶೇಂಗಾ ಪುಡಿ ಕರಳ ಪುಡಿ ಹುಣಸೆ ಖಾರ ಇದು ಕಂಪಲ್ಸರಿ ಇರಲೇಬೇಕು ಇವಾಗ ನೋಡಿ ಫ್ರೆಂಡ್ಸ್ 5 ರಿಂದ 10 ನಿಮಿಷ ಆಯಿತು ಬ್ರಿಂಜಾಲ್ ನೀರಿನ ಜೊತೆ ಉಪ್ಪು ಅರಿಶಿನ ಎಲ್ಲ ಮಿಕ್ಸ್ ಆಗಿ ಯಾವ ರೀತಿ ನೀಟಾಗಿ ಬೆಂದಿದೆ ಅಂತ ನೀರನ್ನು ಕೂಡ ಇಂಗ್ಕೊಂಡಿದೆ ಫ್ರೆಂಡ್ಸ್ ಹುಣಸೆ ಹಣ್ಣು ಹುಳಿ ಎಲ್ಲ ಇವಾಗ ಲಾಸ್ಟಲ್ಲಿ ನಾನು ಸ್ವಲ್ಪ ಅಲ್ಲ ಪೇಸ್ಟು ಮತ್ತು ಸ್ವಲ್ಪ ಮಸಾಲೆ ಪೌಡರು ಹಾಗೆ ಆವಾಗಲೇ ನಾನು ಹುರಿದೆ ಪುಡಿ ಮಾಡಿಟ್ಕೊಂಡಿರುವಂತಹ ಕಾರಳ ಪುಡಿನ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಆ್ಯಡ್ ಮಾಡೋದ್ರಿಂದ ಎಣ್ಣೆ ಬದನೆಕಾಯಿ ಟೇಸ್ಟ್ ತುಂಬಾ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ಆ್ಯಡ್ ಮಾಡಿ ನೋಡಿ ಇದು ಚೆನ್ನಾಗಿ ನೀರಲ್ಲೆಲ್ಲ ಮಿಕ್ಸ್ ಆದ ನಂತರ ನಾನು ಇವಾಗ ಆ ಪುಡಿಗೆ ಆಗಲೇ ನಾವು ಖಾರ ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಫ್ರೆಂಡ್ಸ್ ಟೇಸ್ಟ್ ನೋಡಿಬಿಟ್ಟು ನೀವು ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಮತ್ತು ಖಾರನ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಖಾರನೂ ಎಲ್ಲ ಗಂಟಾಗಲಾರದ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲಾಸ್ಟಲ್ಲಿ ನಾವು ಶೇಂಗಾ ಪುಡಿನ ಶೇಂಗಾನ ಹುರಿದುಬಿಟ್ಟು ಅದನ್ನು ಪೌಡರ್ ಮಾಡ್ಕೊಂಡು ಲಾಸ್ಟಲ್ಲಿ ಶೇಂಗಾ ಪೌಡರನ್ನು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಷ್ಟೇ ಈಸಿಯಾಗಿ ನೀವು ರೈಸಲ್ಲಿ ಮತ್ತು ರೊಟ್ಟಿ ಚಪಾತಿ ಯಾವುದ್ರಲ್ಲಿನೂ ಕೂಡ ಫ್ರೆಂಡ್ಸ್ ನಾವು ಹುಣಸೆ ಹಣ್ಣು ಹುಳಿ ಹಾಕಿರೋದ್ರಿಂದ 1-2 ದಿನ ಇಟ್ಟರೂ ಕೆಡಲ್ಲ ಫ್ರೆಂಡ್ಸ್ ಟೇಸ್ಟ್ ಅಂತೂ
ಸೂಪರ್ ಆಗಿ ಬಂದಿತ್ತು. ನೋಡ್ಬೋದು ನೀವಿಲ್ಲಿ ಯಾವ ರೀತಿ ನೀಟಾಗಿ ಕಾಣಿಸ್ತಾ ಇದೆ ಅಂತ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಫೈನಲಿ ನೋಡ್ಬೋದು ನೀವು. ನಾನಿವಾಗ ಇದನ್ನು ಮುಚ್ಚಿ ಒಂದು 5 ನಿಮಿಷ ಕುದಿಯಲು ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಫೈನಲಿ ರೊಟ್ಟಿ ಮತ್ತು ಎಣ್ಣೆ ಬದನೆಕಾಯಿ ಸವಿಯಲು ರೆಡಿ ಆಯಿತು ಫ್ರೆಂಡ್ಸ್. ನೋಡ್ಬೋದು ನೀವು ಇಲ್ಲಿ ನೊಣ ಆಗಲೇ ಊಟಕ್ಕೆ ಬಂದುಬಿಟ್ಟಿದೆ. ಈ ಸಮ್ಮರ್ ಅಲ್ವಾ ಫ್ರೆಂಡ್ಸ್, ಹಣ್ಣುಗಳ ಸೀಸನು, ಹಾಗಾಗಿ ಬೇವಿನ ಹಣ್ಣು ಮಾನ ಹಣ್ಣು ಜಾಸ್ತಿ ಇರೋದರಿಂದ ನೊಣಗಳು ಹೆಚ್ಚಾಗಿ ಬರುತ್ತೆ. ನೊಣಗಳು ಜಾಸ್ತಿ ಮನೆಯಲ್ಲಿ ಬರಬಾರ್ದಂದರೆ ನೀವು ನೆಲನ ಒರೆಸುವಾಗ ಅಥವಾ ಬಂಡೆನ ಒರೆಸುವಾಗ ನೀವು ಸ್ವಲ್ಪ ಉಪ್ಪನ್ನ ಹಾಕಿ ಫಿನೈಲ್ ಹಾಕಿ ಒರೆಸೋದ್ರಿಂದ ನೊಣಗಳು ಜಾಸ್ತಿ ಬರೋದಿಲ್ಲ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಎಲ್ಲರೂ ಊಟ ಮಾಡ್ತಿದ್ದಾರೆ, ಫೆಸ್ಟಿವಲ್ ಕೂಡ ಊಟನ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಇವಾಗ ಮಧ್ಯಾಹ್ನ ಆಯಿತು. ಈಗ ಅಂಗಡಿಯಲ್ಲಿ ಏನಿರುತ್ತೆ ಫ್ರೆಂಡ್ಸ್, ವ್ಯಾಪಾರ ಅಂದರೆ ಊಟನೂ ಜಾಸ್ತಿ ಸೇರೋದಿಲ್ಲ. ಜ್ಯೂಸ್ಗಳ ಹಬ್ಬ ಅಂತಲೇ ಹೇಳ್ಬೋದು. ನಮ್ಮ ಅಂಗಡಿಯಲ್ಲಿ ಮತ್ತು ಮನೆಯಲ್ಲಿ ಎಲ್ಲಿ ನೋಡೋರು ಬರೀ ಜ್ಯೂಸೇ ಇರುತ್ತೆ. ಇದು ಬಂದು ಪ್ಲಾಸ್ಟಿಕ್ ಹಾವು ಪ್ರಜ್ವಲ್ ಪಪ್ಪ ತಂದಿರೋದು. ಇದನ್ನು ಅಂಗಡಿಯಲ್ಲಿ ಹಾಕಿದ್ವಿ. ಅಂಗಡಿ ಬಂದರೆ ಸಡನ್ನಾಗಿ ನೋಡಿದ ತಕ್ಷಣ ತುಂಬಾ ಭಯ ಬೀಳ್ತಾಯಿದ್ರು. ಬಿಸಿಲು ನೋಡಿ ಫ್ರೆಂಡ್ಸ್, ಇಲ್ಲಿ ನೆರಳು ಪ್ಲಸ್ ಬಿಸಿಲು ನೋಡಿದರೆ ತುಂಬಾ ಬಿಸಿಲು ಫ್ರೆಂಡ್ಸ್. ರಾಯಚೂರು ಕಡೆ ಅಂತೂ ತುಂಬಾ ಬಿಸಿಲಿರುತ್ತೆ, ಹೊರಗಡೆ ಒಬ್ಬರು ಬರೋದಿಲ್ಲ. ಆದರೆ ಗಿಡಗಳೆಲ್ಲ ಬಾಡಿ ಹೋಗಿಬಿಟ್ಟಿದೆ ಫ್ರೆಂಡ್ಸ್. ನೋಡಿದರೆ ಪಾಪ ಅನಿಸುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಸಾಯಂಕಾಲ ನೀರು ಬಿಡ್ತೀವಿ. ನೋಡ್ಬೋದು ಫ್ರೆಂಡ್ಸ್, ಹೊರಗಡೆ ಯಾರೂ ಬರ್ತಾ ಇಲ್ಲ. ತುಂಬ ಅಂದರೆ ತುಂಬಾ ಬಿಸಿಲಿದೆ. ಇವಾಗ ನಾವು ಜ್ಯೂಸನ್ನು ತೊಗೊಂಡಿದ್ದೀವಿ ಫ್ರೆಂಡ್ಸ್, ಅಂಗಡಿಯಲ್ಲಿದ್ದೀನಿ. ಇವಾಗ ಮಧ್ಯಾಹ್ನ ಟೈಮ್ 1:30 ಏನೋ ಆಗಿರ್ಬೋದು. ಮತ್ತು ಎಗ್ಸನ್ನು ಕೂಡ ಅಷ್ಟೇ ಫ್ರೆಂಡ್ಸ್. ಇವಾಗ ರೇಟ್ ಕಡಿಮೆ ಆಯಿತು ಅಂತೇಳಿ ನೀವು ಹೆಚ್ಚೆಚ್ಚನ್ನು ಸ್ಟೋರ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನೋಡ್ಬೋದು ನೀವು ಈ ಬಿಸಿಲಿನ ಇಟ್ಟಿಗೆ ಅವು ಇರೋದಿಲ್ಲ, ಕೆಟ್ಟೋಗ್ಬಿಡುತ್ತೆ. ಇನ್ನು ನೋಡ್ಬೋದು ಫ್ರೆಂಡ್ಸ್, ಫ್ರಿಡ್ಜಲ್ಲಿ ಕೂಡ ಬರೀ ಜ್ಯೂಸ್ಗಳು ಮತ್ತು ರಸ್ನ ಪ್ಯಾಕೆಟ್ಗಳೇ ತುಂಬಿದೆ ಫ್ರೆಂಡ್ಸ್. ಮನೆಯಲ್ಲಿರ್ತಕ್ಕಂಥ ಇನ್ನೊಂದು ಪೆಪ್ಸಿ ಫ್ರಿಜ್ ಕೂಡ ನೋಡ್ಬೋದು ಫ್ರೆಂಡ್ಸ್, ಬರೀ ಜ್ಯೂಸ್ಗಳೇ ತುಂಬಿದೆ. ಇನ್ನು 2 ದಿನ 3 ದಿನಕ್ಕೊಂದ್ಸರಿ ನಾವು ವಾಟರ್ ಪೌಚು ಮತ್ತು ಸಣ್ಣ ಸಣ್ಣ ಜ್ಯೂಸ್ಗಳು, ದೊಡ್ಡ ಜ್ಯೂಸ್ಗಳನ್ನು ನಾವು ತೊಗೊತೀವಿ. ಇವು ಸಣ್ಣ ಆರ್ಡಿನರಿ ಜ್ಯೂಸು, ಆಟೋಗಳಲ್ಲಿ ಬಂದು ಹಾಕಿ ಹೋಗ್ತಾರೆ ಫ್ರೆಂಡ್ಸ್. ಮತ್ತು ಪೆಪ್ಸಿ ಫ್ರಿಜ್ ಕೊಟ್ಟಿದ್ದಾರಲ್ವ, ಅವರು ಕೂಡ 15 ಡೇಸಿಗೆ ಒಂದ್ಸರಿ ಬರ್ತಾರೆ, ಅವರೂ ಕೂಡ ಹಾಕಿ ಹೋಗ್ತಾರೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್. ಮತ್ತು ನೆಕ್ಸ್ಟ್ ಹೊಸ ವಿಡಿಯೋ ಹೊಸ ವಿಷಯದಲ್ಲಿ ಮೀಟ್ ಮಾಡ್ತಾ ಇಲ್ಲಿವರೆಗೂ ಬೈ.